ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕೋಮಾಗಿ ಜಾರಿದ ವ್ಯಕ್ತಿಗಳಲ್ಲಿ ಕೆಲವರು ಮತ್ತೆ ಬದುಕಿ ಬಂದರೆ ಇನ್ನು ಕೆಲವರು ಇಹಲೋಕವನ್ನೇ ತ್ಯಜಿಸಿ ಹೋಗುತ್ತಾರೆ. 4 ದಿನದವರೆಗೆ ಕೋಮಾದಲ್ಲಿದ್ದರೆ ಆ ವ್ಯಕ್ತಿಗೆ ಮತ್ತೆ ಪ್ರಜ್ಞೆ ಬರುವ ಸಾಧ್ಯತೆ ಇರುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. 4ಕ್ಕಿಂತ ಹೆಚ್ಚು ದಿನದವರೆಗೆ ವ್ಯಕ್ತಿ ಕೋಮಾದಲ್ಲಿದ್ದರೆ ಆತ ಮತ್ತೆ ಮರಳಿ ಬರುವ ಸಾಧ್ಯತೆ ಕಡಿಮೆ ಎಂದೇ ಹೇಳಲಾಗುತ್ತದೆ. ಹಾಗೆಯೇ ಕೆಲವರು ಜೀವಮಾನವಿಡೀ ಕೋಮಾದಲ್ಲಿಯೇ ಕಳೆದ ಕಥೆಯನ್ನು ನಾವು ಕೇಳಿದ್ದೇವೆ. ಸ್ನೇಹಿತರೆ, ಒಬ್ಬ ಹುಡುಗ 12 ವರ್ಷ ಕೋಮಾದಲ್ಲಿದ್ದು ಮತ್ತೆ ಪ್ರಜ್ಞೆ ಬಂದು ಬದುಕಿ ಬಂದ ಘಟನೆಯನ್ನು ನಾವು ಈ ಎಪಿಸೋಡ್ನಲ್ಲಿ ನಿಮಗೆ ತೋರಿಸಲಿದ್ದೇವೆ. ಇದರಲ್ಲಿನ ವಿಸ್ಮಯವೇನೆಂದರೆ ಆತ ಪ್ರಜ್ಞೆ ಬಂದ ಬಳಿಕ ಹೇಳಿದ ಮಾತುಗಳು ಎಲ್ಲರನ್ನು ಬೆಚ್ಚಿ ಬೀಳಿಸಿದ್ದವು. ಬನ್ನಿ ಸ್ನೇಹಿತರೆ, ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಶುರು ಮಾಡೋಣ. ಸಾವಿರದ 1988 12 ವರ್ಷದವನಾಗಿದ್ದ ಮಾರ್ಟಿನ್ ಪಿಸ್ಟೋರಿಯಸ್ನ ಕಥೆ ಇದು. ಅಮೆರಿಕದವನಾದ ಈತ ಅದುವರೆಗೂ ಆರೋಗ್ಯವಂತ ಹುಡುಗನಾಗಿದ್ದ. ಮಾರ್ಟಿನ್ ಒಂದು ದಿನ ಶಾಲೆಯಿಂದ ಮನೆಗೆ ಬಂದಾಗ ಇದ್ದಕ್ಕಿದ್ದಂತೆ ತನಗೆ ಗಂಟಲಲ್ಲಿ ತುರಿಕೆಯಾಗುತ್ತಿದೆ ಎಂದು ಹೇಳುತ್ತಾನೆ. ಆತನ ತಂದೆ ತಾಯಿ ಇದನ್ನು ನಾರ್ಮಲ್ ಎಂದೇ ಪರಿಗಣಿಸಿದ್ದರು. 1 ತಿಂಗಳಾದರೂ ಈ ಗಂಟಲಿನ ಉರಿ ಕಡಿಮೆಯಾಗಿರಲಿಲ್ಲ. ಈ ಗಂಟಲ ಉರಿ ಆತನನ್ನು ನಿಶಕ್ತನನ್ನಾಗಿ ಮಾಡಲಾರಂಭಿಸಿತ್ತು. ಆಮೇಲೆ ಆತ ಮಾನಸಿಕವಾಗಿಯೂ ದುರ್ಬಲನಾಗತೊಡಗಿದ. ಎಲ್ಲವನ್ನು ಮರೆತು ಬಿಡುತ್ತಿದ್ದ ಆತ ಸ್ವಯಂ ಆಲೋಚನೆಯ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಡಾಕ್ಟರ್ಗಳು ಈತನಿಗೆ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳುವಷ್ಟರಲ್ಲಿ ಪರಿಸ್ಥಿತಿ ಕೈಮೀರಿತ್ತು. 1 ದಿನ ಮಾರ್ಟಿನ್ ಕೋಮಾಗೆ ಜಾರುತ್ತಾನೆ. ಕೋಮಾಗೆ ಹೋಗುವ ಮುಂಚೆಯೇ ಡಾಕ್ಟರ್ಗಳು ನಡೆಸಿದ ಪರೀಕ್ಷೆಗಳಿಂದ ಆತನಿಗೆ ಸೆರೆಬ್ರಿಯಲ್ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ರಿಪ್ಟೋಕೋಕಲ್ ಮೆನಿಂಜೈಟಿಸ್ ಎಂಬ ಕಾಯಿಲೆಯಿಂದ ಆತ ಬಳಲುತ್ತಿದ್ದಾನೆ ಎಂದು ಅಂದಾಜಿಸುತ್ತಾರೆ. ಆದರೆ ಆತನಿಗೆ ಯಾವ ಕಾಯಿಲೆ ಉಂಟಾಗಿತ್ತು ಎಂಬುದನ್ನು ಖಂಡಿತವಾಗಿ ಹೇಳಲು ಅವರಿಗೆ ಸಾಧ್ಯವಾಗಲಿಲ್ಲ. ದಿನ ಕಳೆದಂತೆ ಆತನ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳು ಆಗಲಿಲ್ಲ. ಡಾಕ್ಟರ್ಗಳು ಆತನನ್ನು ಮನೆಗೆ ಕರೆದುಕೊಂಡು ಹೋಗುವಂತೆ ಸಲಹೆ ನೀಡುತ್ತಾರೆ. ಕೊನೆಗೆ ಮಾರ್ಟಿನ್ ಅನ್ನು ಮನೆಯಲ್ಲಿಯೇ ತಂದು ನೋಡಿಕೊಳ್ಳಲಾಗುತ್ತದೆ. 12 ವರ್ಷದ ಮಾರ್ಟಿನ್ ಜೀವಂತ ಶವವಾಗಿಯೇ ತನ್ನ ಮನೆಯಲ್ಲಿ ಬದುಕುತ್ತಿದ್ದ. ಆತನ ಮನೆಯವರಿಗೆ ಆತನ ಮೇಲೆ ಇದ್ದ ಪ್ರೀತಿಯಿಂದಾಗಿ ಅವನು ಇಂದಲ್ಲ ನಾಳೆ ಎದ್ದು ಕೂರುತ್ತಾನೆ ಎಂದೇ ಭಾವಿಸಿ ಅವನನ್ನು ಅವರೆಲ್ಲ ನೋಡಿಕೊಳ್ಳುತ್ತಾರೆ. ಮಲಗಿದ್ದಲ್ಲಿಯೇ ಎಲ್ಲವೂ ನಡೆಯುತ್ತಿತ್ತು. ಆದರೆ ಮಾರ್ಟಿನ್ನ ದೇಹದ ಯಾವುದೇ ಅಂಗವೂ ಚಲಿಸುತ್ತಿರಲಿಲ್ಲ. ಸ್ನೇಹಿತರೆ, 5 ವರ್ಷಗಳವರೆಗೆ ಹೀಗೆ ಕಳೆಯಿತು. ಆತನ ಮನೆಯವರಿಗೆ ನಿಧಾನವಾಗಿ ಆತ ಬದುಕಿ ಬರುವ ನಂಬಿಕೆ ಕಡಿಮೆಯಾಗತೊಡಗಿತು. ಆತನ ಮನೆಯವರು ಈಗ ಆತನ ಜೀವನದ ಬಗ್ಗೆ ಆಲೋಚಿಸಲಾರಂಭಿಸುತ್ತಾರೆ. ಯಾಕೆಂದರೆ ಬದುಕಿದ್ದರೂ ಸತ್ತಂತೆ ಇದ್ದ ಮಾರ್ಟಿನ್ ಅನ್ನು ಕಂಡಾಗಲೆಲ್ಲ ಅವರಿಗೆ ಏನು ಮಾಡಬೇಕೆಂಬುದೇ ತೋಚುತ್ತಿರಲಿಲ್ಲ. ಹೀಗೆ ಒಟ್ಟು 12 ವರ್ಷಗಳು ಕಳೆಯುತ್ತವೆ. ಮಾರ್ಟಿನ್ ಈಗ ಬಾಲಕನಿಂದ 25ರ ಆಸುಪಾಸಿನವನಾಗಿದ್ದ. ಆತನ ತಂದೆ ತಾಯಿಯರು ಕೂಡ ಮುದುಕರಾಗಿದ್ದರು. ಈಗ ಮನೆಯವರೆಲ್ಲರೂ ಆತ ಮತ್ತೆ ಮೊದಲಿನಂತಾಗುವ ಆಸೆಯನ್ನೇ ಬಿಟ್ಟಿದ್ದರು. ಈ ರೀತಿಯಲ್ಲಿ ಬದುಕುವುದಕ್ಕಿಂತ ಆತನಿಗೆ ದಯಾಮರಣವನ್ನು ಒದಗಿಸುವ ಬಗ್ಗೆ ಎಲ್ಲರೂ ಯೋಚಿಸುತ್ತಿದ್ದರು. ಯಾಕೆಂದರೆ ಎಲ್ಲರೂ ಆತನಿಗೆ ಈ ರೀತಿಯ ಹಿಂಸೆಯಿಂದ ಮುಕ್ತಿ ಕೊಡುವುದೇ ಉತ್ತಮ ಎಂದು ತಿಳಿದಿದ್ದರು. ಸ್ನೇಹಿತರೆ, ಹೀಗಿರುವಾಗ 1 ದಿನ ಪವಾಡವೊಂದು ಸಂಭವಿಸುತ್ತದೆ. ಹೌದು, 1 ದಿನ ಇದ್ದಕ್ಕಿದ್ದಂತೆ ಮಾರ್ಟಿನ್ಗೆ ಪ್ರಜ್ಞೆ ಬರುತ್ತದೆ. ಆತನ ಮನೆಯವರಿಗೆ ಖುಷಿ, ಆಶ್ಚರ್ಯ ಎಲ್ಲವೂ ಒಟ್ಟಿಗೆ ಆಗುತ್ತದೆ. ಅವರಿಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕೆಂದು ಒಂದು ಕ್ಷಣಕ್ಕೆ ತೋಚದ ಅನುಭವವಾಗಿತ್ತು. ಸ್ನೇಹಿತರೆ, ಹೀಗೆ 12 ವರ್ಷಗಳ ನಂತರ ಬಾಲಕನಾಗಿದ್ದ ಈಗ ಯುವಕನಾಗಿರುವ ಆತನಿಗೆ ಮರಳಿ ಪ್ರಜ್ಞೆ ಬಂದಿತ್ತು. ಆದರೆ ಇಂಟ್ರೆಸ್ಟಿಂಗ್ ಆದ ಕತೆ ಮುಂದೆ ಶುರುವಾಗಲಿತ್ತು. ಯಾಕೆಂದರೆ ಮಾರ್ಟಿನ್ ಆ ನಂತರ ಹೇಳಿದ ಮಾತುಗಳನ್ನು ಕೇಳಿ ಎಲ್ಲರೂ ದಂಗಾಗಿದ್ದರು. ಆತನ ಪ್ರಕಾರ ಆತ ಕೋಮಾಗೆ ಜಾರಿದ 2 ವರ್ಷಗಳಲ್ಲೇ ಆತನಿಗೆ ಮತ್ತೆ ಪ್ರಜ್ಞೆ ಬಂದಿತ್ತು. ಅಂದರೆ ಇಲ್ಲಿ ಆತ ಸಂಪೂರ್ಣವಾಗಿ ಎಚ್ಚರವಾಗದಿದ್ದರೂ ಆತನ ಸುತ್ತಮುತ್ತ ನಡೆಯುತ್ತಿದ್ದ ಎಲ್ಲ ಸಂಗತಿಗಳು ಆತನಿಗೆ ತಿಳಿಯುತ್ತಿದ್ದವು. ಮನೆಯವರ ಮಾತುಕತೆಗಳು, ಅವರ ಅಳು, ಅವರ ನಗು ಎಲ್ಲವೂ ಆತನಿಗೆ ಕೇಳಿಸುತ್ತಿದ್ದವು. ಆದರೆ ಅವರಿಗೆ ಪ್ರತಿಕ್ರಿಯಿಸಲು ಮಾತ್ರ ಆತನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆತನಿಗೆ ಯಾರೂ ಕಾಣುತ್ತಿರಲಿಲ್ಲ. ಬರೀ ಕತ್ತಲೆ ಮಾತ್ರ ಆತನ ಜೀವನವಾಗಿತ್ತು. ಮನೆಯವರು ಆತನನ್ನು ಬದುಕುವುದಿಲ್ಲ ಎಂದು ಮಾತನಾಡುವಾಗಲೂ ಆತ ಕೇಳಿಸಿಕೊಳ್ಳುತ್ತಿದ್ದ.
ಆದರೆ ಆತನಿಗೆ ಪ್ರತಿಕ್ರಿಯಿಸಲು ಮಾತ್ರ ಆಗುತ್ತಲೇ ಇರಲಿಲ್ಲ. ತಾನು ಬದುಕಿದ್ದೇನೆಂದು ಇತರರಿಗೆ ತಿಳಿಸಲು ಕೂಡ ಆತನಿಗೆ ಆಗುತ್ತಿರಲಿಲ್ಲ. ತನ್ನ ಕೈ ಕಾಲುಗಳನ್ನು ಆತ ಚಲಿಸಲು ಎಷ್ಟು ಪ್ರಯತ್ನಪಟ್ಟರೂ ಆತನಿಂದ ಅದು ಸಾಧ್ಯವಾಗಲಿಲ್ಲ. ತನ್ನ ಮನಸ್ಸಿನಲ್ಲಿರುವುದನ್ನು ಹೇಳಬೇಕೆಂದರೂ ಕೂಡ ಆತನಿಗೆ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಆತನ ಮರಳಿ ಬರುವ ವಿಶ್ವಾಸವನ್ನು ಮನೆಯವರು ಎಂದು ಕೈಬಿಟ್ಟಿದ್ದರು. ಇದರಿಂದ ಮಾರ್ಟಿನ್ ಕೂಡ ತಾನು ಈ ರಹಸ್ಯಮಯ ಕತ್ತಲೆಯ ಜಗತ್ತಿನಲ್ಲಿಯೇ ಕಾಯಂಆಗಿ ಉಳಿದುಕೊಳ್ಳಬೇಕಾಗುತ್ತದೆಯೇನೋ ಎಂದು ಅಂದುಕೊಂಡಿದ್ದ. ಆತನ ತಲೆಯಲ್ಲಿ ಆಲೋಚನೆಗಳು ಹುಟ್ಟುತ್ತಿದ್ದವಾದರೂ ಅದನ್ನು ಹೊರಹಾಕಲು ದೇಹದ ಯಾವುದೇ ಅಂಗಗಳು ಸಹಕರಿಸುತ್ತಿರಲಿಲ್ಲ. ತನ್ನ ಸುತ್ತ ನಡೆಯುವ ಘಟನೆಗಳಿಂದ ಕೆಲವೊಮ್ಮೆ ಖುಷಿಪಟ್ಟರೆ ಕೆಲವೊಮ್ಮೆ ಜೋರಾಗಿ ಅತ್ತ ಪ್ರಸಂಗಗಳು ನಡೆದಿದ್ದವು. ಸ್ನೇಹಿತರೆ, ಒಮ್ಮೆ ಆತನ ತಾಯಿ ಹತ್ತಿರ ಕುಳಿತಿದ್ದಾಗ ಮಗನನ್ನು ಈ ಪರಿಸ್ಥಿತಿಯಲ್ಲಿ ನೋಡುವುದಕ್ಕಿಂತ ಅವನಿಗೆ ಮುಕ್ತಿ ದೊರಕಿಸು ದೇವರೇ ಎಂದು ಬೇಡಿಕೊಂಡಿದ್ದರು. ಆಗ ಮಾರ್ಟಿನ್ ತುಂಬಾ ದುಃಖಿತನಾಗಿದ್ದ. ತಾನಿನ್ನು ಬದುಕಿದ್ದೇನೆ ಎಂದು ತಾಯಿಗೆ ಹೇಳಲಾಗದೆ ಜೀವ ಚವದಂತೆ ಬಿದ್ದುಕೊಂಡು ತನ್ನ ಪರಿಸ್ಥಿತಿಗೆ ತಾನೇ ಶಪಿಸಿದ್ದ. ಆ 10 ವರ್ಷಗಳಲ್ಲಿ ಮಾರ್ಟಿನ್ ಪ್ರತಿದಿನವೂ ಕಣ್ಣು ತೆರೆಯುವ ಅಥವಾ ಕೈಕಾಲುಗಳನ್ನು ಅಲ್ಲಾಡಿಸುವ ಪ್ರಯತ್ನವನ್ನು ಮಾಡುತ್ತಲೇ ಇದ್ದ. ಹಾಗೆಯೇ ತನ್ನ ತಲೆಯಲ್ಲಿ ಯಾವಾಗಲೂ ಕ್ಯಾಲ್ಕುಲೇಷನ್ಗಳನ್ನು ಮಾಡುತ್ತಲೇ ಇದ್ದ. ಮಾರ್ಟಿನ್ ಇದರಿಂದ ತನ್ನ ಮಿದುಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವಂತೆ ಆತ ನೋಡಿಕೊಳ್ಳುತ್ತಿದ್ದ. ಸ್ನೇಹಿತರೆ, ಕೊನೆಗೂ ಒಂದು ದಿನ ಮಾರ್ಟಿನ್ ತನ್ನ ಕೈಬೆರಳಲ್ಲಿ ಸಣ್ಣಗಿನ ಚಲನೆಯೊಂದನ್ನು ಮೂಡಿಸುವಲ್ಲಿ ಸಫಲನಾಗುತ್ತಾನೆ. ಆದರೆ ಇದು ಆತನ ಮನೆಯವರ ಗಮನಕ್ಕೆ ಬರುವುದೇ ಇಲ್ಲ. ಯಾಕೆಂದರೆ 10 ವರ್ಷದಲ್ಲಿ ಅವರೆಲ್ಲ ಇಂತಹ ಒಂದು ಬೆಳವಣಿಗೆ ನಡೆಯಬಹುದೆಂಬುದರ ನಂಬಿಕೆಯನ್ನೇ ಬಿಟ್ಟಿದ್ದರು. ಕೆಲವಾರು ದಿನಗಳ ಬಳಿಕ ಮಾರ್ಟಿನ್ನ ಥೆರಪಿಸ್ಟ್ ಒಬ್ಬರಿಗೆ ಆತನ ಸಣ್ಣಗಿನ ಚಲನೆಯ ಬಗ್ಗೆ ತಿಳಿಯುತ್ತದೆ. ಇದರಿಂದ ಆಶ್ಚರ್ಯಗೊಂಡ ಮನೆಯವರು ಅವನನ್ನು ಕೂಡಲೇ ಆಸ್ಪತ್ರೆಯೊಂದಕ್ಕೆ ಸೇರಿಸುತ್ತಾರೆ. ಯಾಕೆಂದರೆ ಅಲ್ಲಿ ಅವನಿಗೆ ಉತ್ತಮ ವೈದ್ಯಕೀಯ ಶುಶ್ರೂಷೆ ನೀಡಬಹುದಾಗಿತ್ತು. ಅಲ್ಲಿ ಹಲದಿನಗಳ ಟ್ರೀಟ್ಮೆಂಟ್ನ ನಂತರ ಮಾರ್ಟಿನ್ನ ದೇಹದ ಎಲ್ಲ ಅಂಗಗಳು ಕ್ರಮೇಣ ಸ್ವಲ್ಪ ಸ್ವಲ್ಪವೇ ಪ್ರತಿಕ್ರಿಯಿಸಲಾರಂಭಿಸುತ್ತವೆ. ಸುಮಾರು ದಿನಗಳ ಚಿಕಿತ್ಸೆಯ ಬಳಿಕ ಮಾರ್ಟಿನ್ ನಾರ್ಮಲ್ ವ್ಯಕ್ತಿಯಾಗುವತ್ತ ಸಾಗಿದ್ದ. ಈ ಹಂತದಲ್ಲಿ ಆತ ತನ್ನೆಲ್ಲ 10 ವರ್ಷದ ಯಾತನೆಯನ್ನು ಹೇಳಿಕೊಂಡಿದ್ದ. ಸ್ನೇಹಿತರೆ, ಇಷ್ಟೆಲ್ಲ ಗುಣಮುಖನಾದರೂ ಆತನಿಗೆ ಮಾತನಾಡಲು ಮಾತ್ರ ಕೊನೆಗೂ ಸಾಧ್ಯವಾಗಲಿಲ್ಲ. ಆತ ಮಾತನಾಡಲು ಸಾಧ್ಯವಾಗಿಲ್ಲವೆಂದಾದರೆ ತನ್ನ ದಾರುಣ ಕಥೆಯನ್ನು ಆತ ಹೇಗೆ ಹೇಳಿದ್ದ ಎಂದು ನಿಮಗನಿಸಿರಬಹುದು. ಹೌದು ಸ್ನೇಹಿತರೆ, ಆತನ ತಾಯಿ ಆತನಿಗೋಸ್ಕರ ಒಂದು ವಿಶೇಷ ರೀತಿಯ ಸಾಫ್ಟ್ವೇರ್ ಒಂದನ್ನು ತಯಾರಿಸಿದ್ದರು. ಇದರಲ್ಲಿ ಆತ ಮಾತನಾಡಬೇಕೆಂದಿದ್ದನ್ನು ಒಂದು ಆರ್ಟಿಫಿಷಿಯಲ್ ಧ್ವನಿಯ ಮೂಲಕ ಕೇಳಿಸಿಕೊಳ್ಳಬಹುದಾಗಿತ್ತು. ಸ್ನೇಹಿತರೆ, ಇಷ್ಟೆಲ್ಲ ಆದ ಮೇಲೆ ಮಾರ್ಟಿನ್ ಕಾಲೇಜಿಗೆ ಸೇರಿ ವಿದ್ಯಾಭ್ಯಾಸ ಮಾಡಿ ಕೆಲಸಕ್ಕೂ ಸೇರುತ್ತಾನೆ. ಆತನಿಗೆ ಮದುವೆಯೂ ಆಗುತ್ತದೆ. ಆ ನಂತರ ಎಲ್ಲರಂತೆ ಸಂಪೂರ್ಣ ನಾರ್ಮಲ್ ಆದ ಈತ ತನ್ನ ಕಥೆಗಳನ್ನೆಲ್ಲ ಹೇಳಿಕೊಂಡಿದ್ದನ್ನು ಒಂದು ಕಾದಂಬರಿಯ ರೂಪದಲ್ಲಿ ತರಲಾಯಿತು. ದಿ ಗೋಸ್ಟ್ ಬಾಯ್ ಹೆಸರಿನ ಈ ಪುಸ್ತಕ ಅಮೆರಿಕದ ಬೆಸ್ಟ್ ಸೆಲ್ಲರ್ ಬುಕ್ ಆಗಿತ್ತು. ಆತನಿಗಿದ್ದ ಸತತ ನಂಬಿಕೆ ಮತ್ತು ತಾನು ಬದುಕೇ ಬದುಕುತ್ತೇನೆ ಎಂಬ ಒಂದು ಹಂಬಲವೇ ಆತನನ್ನು ಬದುಕಿಸಿತ್ತು ಎಂದು ಹೇಳಲಾಯಿತು. ಸಕಾರಾತ್ಮಕ ಆಲೋಚನೆಯ ಫಲ ಇದೆಂದು ಹೇಳಲಾಯಿತು. ಸ್ನೇಹಿತರೆ, ಈ ರೀತಿಯಾಗಿ ಮಾರ್ಟಿನ್ 12 ವರ್ಷಗಳವರೆಗೆ ಅಜ್ಞಾತ ಪ್ರಪಂಚದಲ್ಲಿ ಜೀವಿಸಿ ಬಂದಿದ್ದ. ನಿಮಗೆ ಹೇಗನ್ನಿಸಿತು ಈ ರೋಚಕ ಘಟನೆ ಎಂಬುದನ್ನು ಕಮೆಂಟ್ನಲ್ಲಿ ಬರೆಯಿರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.